ನಿಮ್ಮೆಂದು ಶಿಲ್ಪಕಲೆಯ ಚಾತುರ್ಯವನ್ನ ಒಂದೇ ಮಂಟಪದಲ್ಲಿ ಮಾನವ ಭಾಗದಲ್ಲಿ ಅಹೋಬಲ ಶಾಂತ ನರಸಿಂಹಸ್ವಾಮಿ ಕೆಳಗಿನ ದೇಗುಲದಲ್ಲಿ ತೋರಿಸಬೇಕು ಅಂತ ಅನ್ನಿಸ್ತು. ಅದನ್ನು ತೋರಿಸ್ತೀನಿ, ಬನ್ನಿ, ಎಷ್ಟು ಚೆನ್ನಾಗಿದೆ ನೋಡಿ. ಹಿರಣ್ಯಕಶಿಪುವಿನ ವಧೆಗಾಗಿ, ಪ್ರಹ್ಲಾದನ ರಕ್ಷಣೆಗಾಗಿ ಸ್ತಂಭದಿಂದ ಉದ್ಭವ ಆದ ಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ ಆಗಿದೆ. ಆ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಸಿಂಹದ ಕೋರೆಗಳ ನಡುವಿನ ಆ ಗುಣಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚಂದ ಕೆತ್ತನೆ. ಇದು ವಿಜಯನಗರದ ಶೈಲಿಯಲ್ಲಿ ಕೆತ್ತಲಾಗಿದೆ. ಕೆಲವು ಕಡೆ ಸಂಗೀತದ ಸ್ತಂಭಗಳು ಮಾಡಲಾಗಿದೆ. ಇಲ್ಲಿ ಬಂದ ನಂತರ ಹಿರಣ್ಯಕಶಿಪುವಿನ ವಧೆ ಮಾಡಲು ಸ್ತಂಭದಿಂದ ಬಂದ ನರಸಿಂಹ ಅವನನ್ನ ಕಿರೀಟ ಹಿಡಿದು, ಸೊಂಟ ಹಿಡಿದು ಅಟ್ಟಿಸಿಕೊಂಡು ಹೋಗುತ್ತಿರುವ ದೃಶ್ಯ. ಇಲ್ಲಿ ನೋಡಿ, ನರಸಿಂಹದೇವರು ಹಿರಣ್ಯಕಶಿಪುವಿನ ಜಠರ ಸೀಳಿ ಕರುಳನ್ನ ಕತ್ತಿಗೆ ಹಾಕೊಂಡ ಶಿಲ್ಪ ಶೈಲಿ ಇದೆ. ಇದಕ್ಕಿಂತ ತುಂಬಾ ಚೆನ್ನಾಗಿರೋದು ಅಂದ್ರೆ 12ನೇ ಶತಮಾನದಲ್ಲಿ ಬೇಲೂರು, 11ನೇ ಶತಮಾನದಲ್ಲಿ ಬೇಲೂರು ದೇವಸ್ಥಾನದಲ್ಲಿ ಆ ಕಲ್ಲಿನಲ್ಲಿ, ಬಳಪದ ಕಲ್ಲಿನಲ್ಲಿ ಆ ಕೋರೆಗಳು, ಆ ಕರುಳಿನ ಚಿತ್ರಣ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಇದಾದ ನಂತರ ಇಲ್ಲಿ ಬನ್ನಿ, ಮಾಲೋಲ ಅಂತ ಲಕ್ಷ್ಮಿಯಿಂದಲೇ ಸಾಧ್ಯ ಅಂತ ತೋರಿಸಿರೋದು. ಚಂಚು ಲಕ್ಷ್ಮಿ ಹಿಂದೆ ಹೋದಾಗ ಈ ಲಕ್ಷ್ಮಿ ಕೋಪ ಬಂದು ಆಕೆಯನ್ನ ತನ್ನ ಎಡ ತೊಡೆಯ ಮೇಲೆ ಕೂಡಿಸಿಕೊಂಡು ಆಕೆಯನ್ನ ಸಮಾಧಾನ ಪಡಿಸುತ್ತಿರುವ ದೃಶ್ಯ. ಬಲತೊಡೆಯಲ್ಲಿ ಗಂಡು ಮಕ್ಕಳನ್ನ ಕೂಡಿಸ್ಕೊತಾರೆ, ಎಡತೊಡೆಯಲ್ಲಿ ಪತ್ನಿಯನ್ನ ಕೂಡಿಸ್ಕೊತಾರೆ. ಶಿಲ್ಪ ಚಾತುರ್ಯದಲ್ಲಿ ಭಾಷೆ ನೋಡಿ ಚೆನ್ನಾಗಿದೆ. ಇಲ್ಲಿ ಯೋಗಾನಂದ ನರಸಿಂಹ ಅಂತ, ಪ್ರಹ್ಲಾದನಿಗೆ ತಂದೆಯ ಮರಣದ ನಂತರ ಯೋಗ ವಿದ್ಯೆ, ರಾಜವಿದ್ಯೆ, ರಾಜ ಗುಹ್ಯ ವಿದ್ಯೆ, ಎಲ್ಲ ಜ್ಞಾನಯೋಗ, ಕರ್ಮಯೋಗ, ಸನ್ಯಾಸ ಯೋಗ ಎಲ್ಲವನ್ನು ಕಲಿಸಿದಂತಹ ಹೆಚ್ಚು ಚೆನ್ನಾಗಿದೆ ಯೋಗಾನಂದ ಅಂತ. ಇಲ್ಲಿ ಹಿರಣ್ಯಕಶಿಪುವಿನ ಅಣ್ಣ ಹಿರಣ್ಯಕ್ಷನ ವಧೆಗೆ ವರಾಹ ಅವತಾರ, ವರಾಹ ನರಸಿಂಹ ಅಂತ. ಈ ಊರಲ್ಲಿ ವರಾಹ ನರಸಿಂಹ ಅಂತ ಅವತಾರ ಕ್ಷೇತ್ರಗಳಲ್ಲಿ ಇದೆ. ಆಹಾ, ಎಷ್ಟು ಚಂದ ಇದೆ ಆ ಕೋರೆ ನೋಡಿ, ಲಕ್ಷ್ಮಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ಅದಾದ ನಂತರ ಬನ್ನಿ, ಇಲ್ಲಿ ಕೋಪದಲ್ಲಿರುವಂತಹ ನರಸಿಂಹದೇವರು ಇಳಿದು ಬರಬೇಕಾದ್ರೆ ಆ ಚಂಚು ಲಕ್ಷ್ಮಿಯ ದರ್ಶನ ಆಗುತ್ತೆ. ಆಕೆ ಬಾಣ ಬಿಲ್ಲು ಹಿಡ್ಕೊಂಡು ಅಡವಿಲಿ ಓಡಾಡ್ತಾ ಇರ್ತಾನೆ. ಆಕೆಯ ಧೈರ್ಯ, ಸೌಂದರ್ಯ, ಸಾಹಸ ನೋಡಿಬಿಟ್ಟು ನರಸಿಂಹದೇವರು ಆಕೆನ ನನ್ನ ಮದುವೆ ಅಂತ ಕೇಳಿ ತೊಡೆ ಮೇಲೆ ತಿಳಿಸ್ಕೊಂಡ್ರು. ಇಲ್ಲಿ ಬನ್ನಿ, ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಆಕೆ ನಾ ಒಳ್ಳೆ ನಿನಗೆ ಮರ ಹತ್ತಕ್ ಬರಲ್ಲ, ಗಿಡ ಹತ್ತಕ್ ಬರಲ್ಲ, ಮರದ ಮೇಲೆ ಹತ್ತಿ ಒಂದು ಚಿಗುರು ಕೀಳಕ್ ಬರಲ್ಲ, ನಿನಗೆ ಬೆಟ್ಟ ಹತ್ತಕ್ ಬರಲ್ಲ, ನಂತರ ಯುದ್ಧ ಮಾಡಕ್ ಬರಲ್ಲ, ನಾನು ಬಾಣವಿದ್ಯೆ ಅಡ್ತಿದ್ದೀನಿ, ನಿನಗೇನು ಗೊತ್ತಿಲ್ಲ ಅಂತ ನರಸಿಂಹದೇವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ಆಕೆಯನ್ನ ಒಲಿಸ್ಕೊತಾ ಇದ್ದಾನೆ, ನನಗೆಲ್ಲ ಬರುತ್ತೆ, ನಿನಗೋಸ್ಕರ ಎಲ್ಲ ಮಾಡ್ತೀನಿ. ಇಷ್ಟು ಚೆನ್ನಾಗಿದೆ ನೋಡಿ, ಇದು ಭಾವನೆಯ ಬಂದಿದ್ದು. ಇದನ್ನ ನಿಮಗೆ ತೋರಿಸ್ಬೇಕು ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಬಂದ್ರೆ, ಶಾಂತ ನರಸಿಂಹ ದೇವಸ್ಥಾನಕ್ಕೆ. ದೇವಸ್ಥಾನದ ಆರಂಭದಲ್ಲೇ ಮನುಷ್ಯ ಭಾಗ ಅಂತಿದೆ, ಮಾನವ ಭಾಗ, ಬಲಭಾಗದಲ್ಲಿ ಕೃಷ್ಣದೇವರಾಯರಿಂದ ಈ ದೇಗುಲ ಆಗಲ್ಪಟ್ಟಿದೆ. ಧನ್ಯವಾದ. ಅಹೋರಾತ್ರಿ ಇಲ್ಲೇ ಬರ್ತದೆ.